ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಮಹೇಂದ್ರ ಕುಮಾರ್ ಅವರ 8ನೇ ಸಂಚಿಕೆ. ಮಹೇಂದ್ರ ಕುಮಾರ್ ಹಲೋ, ಬರೀ ತಾವು ಹೇಳ್ದಂಗೆ ಆಗಬೇಕು ಅಂತ ಬಯಸೋರು, ಒಂದಿಷ್ಟು ಚರ್ಚೆಗಳಿಗೆ ಕರೆಯೋರು, ಚರ್ಚೆಗಳು ನಾವು ಏನೇ ಮಾಡಿದ್ರು ಕೂಡ, ಏನೇ ವಿಚಾರಗಳು ಹೇಳಿದ್ರು ಕೂಡ ಕೆಲವು ಹಾ ಹೂ ಅಂತ ಕೇಳಿಸ್ಕೊಳ್ಳೋರು, ಕಡೆಗೆ ತೀರ್ಮಾನವನ್ನು ಅವರೇ ಮೊದಲೇ ಅವರೇ ನಿರ್ಣಯಿಸಿಕೊಂಡಂಗೆ ಮಾಡೋರು. ಮತ್ತು ನಾವು ಅವ್ರ ಜೊತೆ ಇದ್ದಂಥ ಎಲ್ಲ ಹುಡುಗರು ಯಾರೇ ಇರಲಿ, ಅವ್ರ್ಯಾರು ಕೂಡ ಅವರ ನಿಲುವನ್ನು ವಿರೋಧಿಸುವುದಾಗಲಿ ಅಥವಾ ಅವರಿಗೆ ತಮ್ಮ ಅನುಭವವನ್ನು ತಿಳಿಸುವುದಾಗಲಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಕಾರಣ ಚರ್ಚೆ ಮಾಡ್ತಿದ್ವಿ, ಇದು ಹಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಹೇಳ್ತಾ ಇದ್ವಿ, ಬಿಟ್ಟರೆ ಅವರ ತೀರ್ಮಾನವನ್ನು ಗೌರವಿಸ್ತಿದ್ವಿ. ಏ ಹಿಂಗೆ ಮಾಡೋಣ ಬಿಡ್ರಿ ಅಂತ ಹೇಳ್ಬಿಟ್ಟು ಏನು ಅವ್ರು ಮೊದಲೇ ನಿಶ್ಚಯ ಮಾಡಿಕೊಂಡಿದ್ರು ಅದನ್ನೇ ಪ್ರೆಸೆಂಟ್ ಮಾಡೋರು ಅವ್ರು ಯಾವಾಗಲೂ, ಅದನ್ನು ನಾವು ಒಪ್ಕೋತಾ ಇದ್ವಿ. ಯಾಕೆಂದರೆ ಅದನ್ನು ಧಿಕ್ಕರಿಸುವಷ್ಟು ಅನುಭವದ ಕೊರತೆ ನಮ್ಮ ದುನಿಯ ಅನೇಕ ಸದಸ್ಯರಿಗಿತ್ತು. ಎಲ್ಲ ಹೊಸ ಹೊಸ ಹುಡುಗ, ಎಲ್ಲರಿಗೂ ಒಂದು ಆಕ್ರೋಶ ಇತ್ತು, ಎಲ್ಲರಿಗೂ ಒಂದು ಆವೇಶ, ಈ ಸಂಘ ಪರಿವಾರ ಇವರ ನಿಲುವು. ಇವತ್ತಿಗೂ ನೋಡಿ, ನಮ್ಮ ದುನಿ ಸಂಘಟನೆಯಲ್ಲಿರುವಂಥ ಹುಡುಗರು ಇವತ್ತಿಗೂ ಕೂಡ ಅವತ್ತಿನ ಹಾಗೆ ಪ್ರತಿಭಟನೆಯನ್ನು ದಾಖಲು ಮಾಡ್ತಾರೆ ಅನೇಕ ಹುಡುಗರು. ಬೀಯಿಂಗ್ ಹ್ಯೂಮನ್ ಅಂತ ಹೇಳ್ಬಿಟ್ಟು ಹ್ಯೂಮನಿಟಿ ಬೇಸ್ನಲ್ಲಿ ಎಲ್ಲ ರೀತಿಯಲ್ಲೂ ಇವರ ಎಲ್ಲ ಆಟೋಟೋಪಗಳನ್ನು ವಿರೋಧಿಸುವಂಥ ಕೆಲಸವನ್ನು, ಅದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಇಲ್ಲ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಅನೇಕ ಚರ್ಚೆಗಳು, ಇಂಡೋರ್ ಮೀಟಿಂಗ್, ಎಲ್ಲ ಕಡೆ ಅವರು ಪ್ರತಿಭಟನೆ ದಾಖಲು ಮಾಡ್ತಾರೆ. ನಮ್ಮದನ್ನು ಏನೊಂದು ಸಂಘಟನೆ ಒಳಗಡೆ ಬಂದಂಥ ಫ್ಲೋ ಇದೆಯಲ್ಲ, ಆ ಸಂಘಟನೆಯನ್ನು ಸೇರಿಕೊಂಡವರೆಲ್ಲ ತಮ್ಮ ಸ್ವ ಇಚ್ಛೆಯಿಂದನೇ ಆ ಕಡೆ ಬಂದವರು. ಯಾರನ್ನು ಕೂಡ ಬಲವಂತವಾಗಿ ನಾವು ಸಂಘಟನೆ ಕಟ್ತಾ ಇದ್ದೀವಿ, ಈ ಸಂಘಟನೆ ಅಂದ ತಕ್ಷಣ ಒಂದು 100 ಜನರ ಸಂಖ್ಯೆ ಇರ್ತದೆ, ಇದರಿಂದ ಏನಾದ್ರು ಪ್ರಾಫಿಟ್ ಆಗ್ತದೆ, ಲಾಭ ಆಗ್ತದೆ, ಈ ಥರ ಯೋಚನೆಗಳನ್ನು ಮಾಡ್ತಾರೆ. ಅದೇ ನಮ್ಮ ಧ್ವನಿ ಸಂಘಟನೆ ಲಾಭಕ್ಕಿಂತ ಹೆಚ್ಚಾಗಿ ಕೋಮುವಾದದ ವಿರುದ್ಧದ ಧ್ವನಿಯಾಗಿ ಕಟ್ಟಬೇಕು ಅನ್ನುವಂಥ ಹಂಬಲ ಅದರ ಸೃಷ್ಟಿ ಮಾಡಿದವ್ರಿಗೂ ಇತ್ತು, ಅದ್ರ ಜೊತೆ ಸೇರಿಕೊಂಡವ್ರಿಗೂ ಇತ್ತು. ಹೀಗಾಗಿ ನಮ್ಮ ಧ್ವನಿ ಸಂಘಟನೆ ಅನೇಕ ಹುಡುಗರು, ಅನೇಕ ವಿಚಾರವಂತರು, ಬುದ್ಧಿವಂತರು, ತುಂಬ ಚೆನ್ನಾಗಿ ಓದ್ಕೊಂಡವರು ಎಲ್ಲರೂ ಬಂದು ಸೇರ್ಕೊತಾರೆ. ಜಾತ್ಯಾತೀತವಾಗಿ ನಡೀತದ ನಮ್ಮ ಸಂಘಟನೆ, ನಿಜ ಆ್ಯಕ್ಚುಲಿ ಜಾತ್ಯಾತೀತವಾಗಿತ್ತು. ಅನೇಕ ಜಾತಿಯ ಹುಡುಗರು, ಅನೇಕ ಧರ್ಮದ ಹುಡುಗರು ಎಲ್ಲರೂ ಕೂಡ ಸೇರಿಕೊಂಡು ಈ ಸಂಘಟನೆಯನ್ನು ಕಟ್ತಾ ಹೋದ್ವಿ. ಮನೆ ಮನೆಯಿಂದ ಊಟ ಅಂತ ಒಂದು ಕಾನ್ಸೆಪ್ಟನ್ನು ಮಾಡ್ತೀವಿ. ಗಾಂಧಿ ಜಯಂತಿ ದಿನ ಎಲ್ಲರ ಮನೆಯಿಂದ ತಂದಂಥ ಊಟ ಬುತ್ತಿ, ಅದನ್ನು ಒಂದು ಕಡೆ ಗುಡ್ಡೆ ಹಾಕಿ ಎಲ್ಲರೂ ಒಟ್ಟಿಗೆ ತಿನ್ನುವಂಥ ಒಂದು ಕೆಲಸವನ್ನು ಕೂಡ, ಆ ಥರದ ಒಂದು ಕಾರ್ಯಕ್ರಮ ಕೂಡ ಮಹೇಂದ್ರ ಕುಮಾರ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್, ಭಾಳ ಚೆನ್ನಾಗಿ ಒಂದು ಸಂಘಟನೆಯನ್ನು ಕಟ್ತಾ ಹೋಗ್ತಾ ಇದ್ದೀವಿ, ಆ ಮೂಲಕ ಸೌಹಾರ್ದತೆಯನ್ನು ಸಾರ್ತೀವಿ ಅಂಥೇಳಿ ಹಿಂಗೆ ಶುರುವಾಯಿತು. ಅಷ್ಟೊತ್ತಿಗೆ NRCC ಅನ್ನೋ ಹೋರಾಟಗಳು ಸ್ಟಾರ್ಟ್ ಆಯಿತು. ಮಹೇಂದ್ರ ಕುಮಾರ್ ಎಂಗೇಜ್ ಆದರು, ನಾನು ಎಂಗೇಜ್ ಆದೆ, ನಿಕೇತ್ ರಾಜ್ ಮೌರ್ಯ ಎಂಗೇಜ್ ಆದರು, ಸುಧೀರ್ ಕುಮಾರ್ ಮುರಳಿ ಎಂಗೇಜ್ ಆದರು, ಭವ್ಯ ನರಸಿಂಹಮೂರ್ತಿ, ಆಮೇಲೆ ನಜ್ಮಾನ್ ಹೆಣ್ಮಗಳು, ಇವರೆಲ್ಲರೂ ಕೂಡ ನಮ್ಮದೊಂದು ಸಂಘಟನೆಯಲ್ಲಿ ಕಾಣಿಸ್ಕೊಂಡವರು, ನೆರಳನ್ನು ಸೋಕಿಸ್ಕೊಂಡವರು ಎಲ್ಲರೂ ಇದ್ದರು, ಫುಲ್ ಆ್ಯಕ್ಟಿವ್ ಆದರು. ಆಮೇಲೆ ದೀಪಗೌಡ ಇದ್ದ, ಅದು ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನಂಬಲ್ಲ, NRCC ಅನ್ನೋ ಬೃಹತ್ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಕಂಡಂಥ ಪ್ರಮುಖ ಭಾಷಣಕಾರರಲ್ಲಿ 90% ಭಾಷಣಕಾರರು ನಮ್ಮ ಧ್ವನಿಯಿಂದ ಹೊರಗೆ ಬಂದವರು, ನಮ್ಮ ಧ್ವನಿ ಔಟ್ಪುಟ್ ಆಗಿದ್ದರು. ಜಸ್ಟ್ ಸಿಂಪಲ್ ಯೋಚನೆ ಮಾಡಿ, ಕೇವಲ ಒಂದು 2-3 ವರ್ಷದಲ್ಲೇ ನಮ್ಮ ಧ್ವನಿ ಅನ್ನೋವಂತಹ ವೇದಿಕೆಯಿಂದ ಇಡೀ ಕರ್ನಾಟಕದಲ್ಲಿ ನಡೆದಂಥ NRCC ಅನ್ನೋ ಒಂದು ಮಹಾ ಹೋರಾಟದಲ್ಲಿ 90% ಭಾಷಣಕಾರರನ್ನು, ಸಮಾಜವನ್ನು ತಿದ್ದುವವರನ್ನು ಮಹೇಂದ್ರ ಕುಮಾರ್ ಕೊಟ್ಟರು, ನಮ್ಮ ಧ್ವನಿ ಸಂಘಟನೆ ಕೊಡುತ್ತು ಅನ್ನೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ದೊಡ್ಡ ಸಾಧನೆ ಅಂತೇಳಿ. ಅಂದರೆ ಈ ಸಂಘಟನೆ 16 ಆ್ಯಕ್ಟಿವ್ ಆಗಿದ್ದರೆ ಇದರೊಳಗಿಂದ ಅದೆಂಥ ಮಾಸ್ಟರ್ ಪೀಸ್ಗಳು ಹೊರಗೆ ಬರ್ಬೋದು, ಅದೆಂಥ ಹೋರಾಟಗಾರರು ಹೊರಗೆ ಬರ್ಬೋದು, ಬರ್ತಾಯಿದ್ರು. ಯೋಚನೆ ಮಾಡಿ, ಮಹೇಂದ್ರ ಕುಮಾರ್ ಅವರ ಅನುಪಸ್ಥಿತಿ ನನ್ನನ್ನು ಬಹಳವಾಗಿ ಕಾಡೋದು ಇಂಥ ವಿಚಾರಕ್ಕೆ. ಅವ್ರು ಇನ್ನಷ್ಟು ವರ್ಷ ಬದುಕಿದ್ದಿದ್ರೆ ಏನೆಲ್ಲ ಆಗ್ತಿತ್ತಲ್ಲ, ಏನೆಲ್ಲ ಮಾಡ್ಬೋದಿತ್ತಲ್ಲ, ನಾವು ಇನ್ನಷ್ಟು ಹೊಸ ಹೊಸ ಮುಖಗಳು, ಹೊಸ ಹೊಸ ಪ್ರತಿಭೆಗಳು ಬಂದ್ಬಿಡ್ತಿದ್ವಲ್ಲ, ಏನು ಹಿಂಗಾಗ್ಬಿಡ್ತಿದ್ವು ಅಂತಲೇ ನಾನು ಹೆಚ್ಚಾಗಿ ಕೊರಗುತ್ತೇನೆ. ಆದರೆ ಅಲ್ಲಿ ಇದ್ದಂಥ ಮನಸ್ಥಿತಿಗಳಲ್ಲಿ 70-80% ಜನ ಮಹೇಂದ್ರ ಕುಮಾರ್ ಅವರ ಮಾತುಗಳನ್ನು ಕೇಳೋರು, ಅವ್ರು ಹೇಳಿದ ಮೇಲೆ ಅದನ್ನು ದಾಟ್ತಾ ಇರಲಿಲ್ಲ. ಏನಾದರೂ ಒಂದಿಷ್ಟೋ ಏ ಅದು ಹಿಂಗೆ ಮಾಡ್ಬೋದಿತ್ತಲ್ಲ, ಅದು ಹಂಗೆ ಮಾಡ್ಬೋದಿತ್ತಲ್ಲ, ನಾನು ಹೇಳ್ತೇನೆ ಇಂಟಲೆಕ್ಚುವಲ್ ಅವರ ಏನು ಸ್ನೇಹ ವಲಯ
ಆಚರಿಸಿಯನ್ನು ಹೊರತುಪಡಿಸಿ ನಾನು ಸದಸ್ಯತ್ವ ವಲಯ ಅಂತ ಹೇಳ್ತೇವಲ್ಲ ಆ ವಲಯದ ವಿಚಾರವನ್ನು ಮಾತ್ರ ಮಾತಾಡ್ತೀನಿ. ದೀಪು ಇರ್ಬೋದು, ನಾನಿರ್ಬೋದು, ನಾವು ಆಕ್ಷೇಪ ಮಾಡ್ತಾ ಇದ್ವಿ ಕೆಲವೊಂದನ್ನ, ಏ ಇದು ಹಂಗಲ್ಲ ಹಂಗೆ ಅಂತ. ಕೆಲವು ಸಲ ನಮಗೆಲ್ಲ ಬೇಜಾರಾಗ್ಬಿಟ್ಟು ಆ ಕಡೆ ಹೋಗ್ತಾನೆ ಇರಲಿಲ್ಲ, ರೆಗ್ಯುಲರ್ ಆಗಿ ಮೀಟಿಂಗು ಕಾರ್ಯಕ್ರಮನು ಒಂಥರ ಆಗ್ತಿರಲಿಲ್ಲ. ಅವಾಗ ಅವ್ರು ಹೇಳೋ, ಏ ಇವ್ರು ಬಿಡ್ರಪ್ಪ ದೊಡ್ಡ ಸೆಲೆಬ್ರಿಟಿಗಳು ಅಂತ. ಆಲ್ರೆಡಿ ನಾವು ಪ್ರವರ್ಧಮಾನಕ್ಕೆ ಬಂದಿದ್ವಿ, ಮಾರ್ಕೆಟಲ್ಲಿ ಇದ್ವಿ, ಆ ಕಾರಣಕ್ಕೆ ಹೇಳೋ, ಏ ಅವ್ರು ಬಿಡಪ್ಪ ದೊಡ್ಡ ಸೆಲೆಬ್ರಿಟೀಸ್ಗಳು ಹೇಳೋ. ಅದಂತರ ಪ್ರೀತಿಯ ಗದರಿಕೆ ಆಗಿತ್ತು, ಯಾವತ್ತೂ ಕೂಡ ನಾವು ಅದನ್ನು ದ್ವೇಷದ ಗದರಿಕೆ ಅಂತ ಅನ್ಕೊಂಡಿರಲಿಲ್ಲ. ಅವರು ಯಾವ ಕಾಂಟೆಸ್ಟಲ್ಲಿ ಹೇಳ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಪ್ರೀತಿಯ ಗದರಿಕೆ ಅಂತ ತಗೊಳ್ತಾ ಇದ್ವಿ. ಎಲ್ಲ ಒಂದು ಸ್ಪೀಚ್ ಮಾಡ್ಕೊಂಡು ಬಂದುಬಿಟ್ರೆ, ಏ ಓ ಅಪ್ಪ ಏನು ಹಂಗೆ ಹಿಂಗೆ. ಸಿ, ನಾವು ಏನು ಮಾತಾಡ್ತೀವಿ ಅದು ಅವರು ಮಾತಾಡಿದ ಹಾಗೆ ಇರಬೇಕು ಅಂತ ಬಯಸೋರು ಅವರು. ಹಲವು ಬಾರಿ ನಾವು ನಮ್ಮಂತೆ ಮಾತಾಡ್ತಾ ಇದ್ವಿ, ಯಾಕಂದ್ರೆ ನಮ್ಮೊಳಗಡೆ ಒಂದು ಚಿಂತನೆ ಅಂತ ಇರ್ತದಲ್ಲ. ನಾವೆಲ್ಲ ಈ ಕ್ಷಣಕ್ಕೂ ಬಯಸ್ತಿರೋದು ಅದೇ ಪೀಸು, ಶಾಂತಿ, ಹಿಂದೂ ಮುಸ್ಲಿಂ ಒಂದಾಗಬೇಕು, ಓಡಾಡ್ಕೋಬಾರ್ದು, ಕೋಮಾದ ಸತ್ತೋಗ್ಬೇಕು, ಮನುಷ್ಯರಾಗಿ ಬದುಕಬೇಕು, ಇಷ್ಟನ್ನೇ ಹೇಳ್ತೀವಿ. ಈ ಪ್ರತಿಪಾದನೆಯಲ್ಲಿ ನಮ್ಮ ಅರಿವು, ನಮ್ಮ ಓದು, ನಮ್ಮ ವಿಚಾರ ಅದು ಬೇರೆಯೇ ಇರ್ತದೆ, ಉದ್ದೇಶ ಒಂದೇ ಆಗಿರುತ್ತೆ. ಇವತ್ತು ಅವರು ವಿವೇಕಾನಂದನ ಓದ್ಕೊ ಬಂದ್ಬಿಟ್ಟು ಭಾಷಣ ಮಾಡ್ತಾರೆ, ನಾನು ಇದೇ ಪೆರಿಯಾರ ಓದ್ಕೊ ಬಂದು ಹೋಗಿರ್ತೀನಿ. ನಾನು ಪೆರಿಯಾರನ್ನ ಓದ್ಕೊಂಡಿದ್ದೆ ರಾತ್ರಿ ಎಲ್ಲ ಕಷ್ಟಪಟ್ಟು, ಅವ್ರು ರಾತ್ರಿ ಎಲ್ಲ ವಿವೇಕಾನಂದ ಓದ್ಕೊಂಡಿರ್ತಾರೆ. ಮಾನ ದಿವಸ ಅವರು ವಿವೇಕಾನಂದನ ಪ್ರೆಸೆಂಟ್ ಮಾಡ್ತಾರೆ, ನಾನು ಪೆರಿಯಾರನ್ನೇ ಪ್ರೆಸೆಂಟ್ ಮಾಡಬೇಕು, ನಾನು ಕೂಡ ವಿವೇಕಾನಂದದ್ದೇ ಮಾತಾಡಬೇಕು, ನಾನು ಮಾತಾಡಿದ್ದು ಹೇಳಬೇಕು ಅಂತ ಒಂದು ನಿಲುವಿತ್ತು. ನಾನು ಅದನ್ನು ಈ ಥರ ಎಕ್ಸಾಂಪಲ್ ಕೊಟ್ಟು ಅವ್ರ ಹತ್ರ ಕ್ಲಿಯರೆನ್ಸ್ ತೊಗೊತಾ ಇದ್ವಿ, ನೋಡಿ ಸರ್ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಎಷ್ಟು ಮಟ್ಟಿಗೆ ಒಪ್ತಾ ಇದ್ರು, ಎಷ್ಟು ಮಟ್ಟಿಗೆ ಒಪ್ತಿರಲ್ಲೋ ಗೊತ್ತಿಲ್ಲ. ಕೆಲವೊಮ್ಮೆ ತಮ್ಮ ಅಸಮಾಧಾನವನ್ನು ಹೊರಹಾಕೋರು, ಏ ಬಿಡ್ರೆ ಹಂಗೆ ಹಿಂಗೆ ಅವರೆಲ್ಲ ಹಂಗಂತ. ಅದರಿಂದ ನಮ್ಮದ್ರಲ್ಲಿ ಕೆಲವು ಹುಡುಗರು ಸದಸ್ಯರು ಇನ್ಫ್ಲುಯೆನ್ಸ್ಗಳು ಆಗ್ತಿದ್ರು. ಅದು ತೀರ್ಕೊಂಡ ಮೇಲೆ ನಮ್ಗೆ ಆ ಅನುಭವ ಆಯಿತು. ಮತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ನಮಸ್ಕಾರ.